ಹಲೋ ಗೆಳೆಯರೇ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಟಾಪ್ ಬ್ರೇಕಿಂಗ್ ಸುದ್ದಿಗಳು, ಗುಡ್ ನ್ಯೂಸ್ಗಳು. ಹೌದು, ರಾಜ್ಯ ಸರ್ಕಾರದಿಂದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಈ ಕೋವಿಡ್ ಲಾಕ್ಡೌನ್ ಇಂದ ಸಂಕಷ್ಟ ಅನುಭವಿಸಿದ ಪ್ರತಿಯೊಬ್ಬರಿಗೂ 20,000 ರೂಪಾಯಿ ಸಹಾಯಧನ ಸಿಗುತ್ತಿದ್ದು, ಹೇಗೆ ಅರ್ಜಿ ಸಲ್ಲಿಸುವುದು ಮತ್ತು ಆ ಯೋಜನೆ ಯಾವುದು, ಕೇಂದ್ರ ಸರ್ಕಾರ ಹೇಗೆ ಈ 20,000 ರೂಪಾಯಿಯನ್ನ ಒದಗಿಸಿ ಕೊಡುತ್ತಿದೆ ಎಂಬುದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಹೊಸದಾಗಿ ಮನೆಯನ್ನ ನಿರ್ಮಿಸಿಕೊಳ್ಳುತ್ತಿರುವವರಿಗೆ ಎಲ್ಲಾ ಬ್ಯಾಂಕುಗಳಿಂದ ಸಾಲ ಸೌಲಭ್ಯದ ಕುರಿತು ಕೂಡ ಇದೀಗ ಬ್ಯಾಂಕ್ ವತಿಯಿಂದ ಪ್ರತಿಯೊಬ್ಬರಿಗೂ ಮಹತ್ವದ ಮಾಹಿತಿ ಬಂದಿದ್ದು ರೈತರಿಗೆ. ಸೊ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಲಾಭವನ್ನ ಪಡೆಯುತ್ತಿರುವ ಎಲ್ಲಾ ರೈತರಿಗೆ ಒಂದು ಗುಡ್ ನ್ಯೂಸ್ ಇದೆ. ಹಾಗೂ ಇದರ ಜೊತೆಗೆ ರೈತರ ಸಾಲ ಮನ್ನಾ ಕುರಿತು ಕೂಡ ಸಚಿವರಾದ ST ಸೋಮಶೇಖರ್ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ಮಾಹಿತಿ ನೀಡಿದ್ದು, ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಆರಂಭದ ಕುರಿತು ಕೂಡ ಇದೀಗ ದಿನಾಂಕವನ್ನ ನಿಗದಿ ಮಾಡಿದ್ದಾರೆ. ಸೊ ತಾತ್ಕಾಲಿಕ ದಿನಾಂಕವನ್ನ ನಿಗದಿ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದ್ದು, ಇದರ ಜೊತೆಗೆ ಇವತ್ತಿನ ಗೋಲ್ಡ್ ಅಪ್ಡೇಟ್, ಚಿನ್ನದ ದರದಲ್ಲಿ ಆದ ಬದಲಾವಣೆಯ ಕುರಿತು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೇವೆ. ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು, ದಯವಿಟ್ಟು ವಿಡಿಯೋವನ್ನ ಕಡೆ ತನಕ ನೋಡಿ. ದಿನಾಲೂ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ನಿಮ್ಮ ಮೊಬೈಲ್ನಲ್ಲಿ ಪಡೆಯಲು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಜ್ಯೋತಿಷ್ಯದ ಪರಿಹಾರಗಳು ಮತ್ತು ಸಲಹೆಗಳಿಗಾಗಿ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರುಜಿಯವರ ಫೋನ್ ನಂಬರ್ಗೆ ಸಂಪರ್ಕಿಸಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಾಪ್ ಸುದ್ದಿಗಳು, ಬ್ರೇಕಿಂಗ್ ಸುದ್ದಿಗಳು ಎಲ್ಲಿ ಏನೇನಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡೋಣ. ವೀಕ್ಷಕರೇ, ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಪ್ರಮುಖ ಮಾಹಿತಿ. ಹೌದು, ರಾಜ್ಯ ಸರ್ಕಾರದಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಕೋವಿಡ್ ಸಂಕಷ್ಟ ಕಾಲದಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗದಂತೆ ರಾಜ್ಯ ಸರ್ಕಾರವು ಇದೀಗ ಡಿಜಿಟಲ್ ಕಲಿಕೆಗೆ ಹೆಚ್ಚು ಒತ್ತು ನೀಡುತ್ತಿದೆ. ಇದರ ಜೊತೆಗೆ ಎಲ್ಲ ಸರ್ಕಾರಿ ಕಾಲೇಜು ಮತ್ತು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯಾಬ್ಲೆಟ್ ಮತ್ತು ಲ್ಯಾಪ್ಟಾಪ್ ಸೇರಿದಂತೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಲವು ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಇದರ ಜೊತೆಗೆ ಇಂದು ಉಪ ಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದು, 8,500 ಸ್ಮಾರ್ಟ್ ಕ್ಲಾಸ್ ರೂಮ್ ಅನ್ನ ಇದೀಗ ನಿರ್ಮಿಸುತ್ತಿದ್ದಾರೆ. ಈಗಾಗಲೇ 2,500 ಕೊಠಡಿಗಳನ್ನ ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ರೂಪದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಇನ್ನುಳಿದ ಎಲ್ಲಾ ರೀತಿಯ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಎರಡನೆಯ ಸಿಹಿ ಸುದ್ದಿ ಏನೆಂದರೆ, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಮತ್ತೊಂದು ಗುಡ್ ನ್ಯೂಸ್. ಹೌದು, ವೈದ್ಯಕೀಯ ಮೂಲ ಸೌಕರ್ಯಕ್ಕೆ 1,500 ಕೋಟಿ ರೂಪಾಯಿ ನೀಡಲು ತೀರ್ಮಾನ. ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಮತ್ತೊಂದು ಗುಡ್ ನ್ಯೂಸ್ ನೀಡಿದ್ದು, ಕೋವಿಡ್ 3ನೇ ಅಲೆಯ ಹಿನ್ನೆಲೆಯಲ್ಲಿ ವೈದ್ಯಕೀಯ ಮೂಲ ಸೌಕರ್ಯ ಕಲ್ಪಿಸಲು ರಾಜ್ಯಕ್ಕೆ 1,500 ಕೋಟಿ ರೂಪಾಯಿಗಳನ್ನು ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದ್ದಾರೆ ಎಂದು ಆರೋಗ್ಯ ಸಚಿವರಾದ ಡಾಕ್ಟರ್ KE ಸುಧಾಕರ್ ಅವರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ದೇಶದಲ್ಲಿ ವೈದ್ಯಕೀಯ ಮೂಲ ಸೌಕರ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ 23,000 ಕೋಟಿ ರೂಪಾಯಿಗಳನ್ನು ಇದೀಗ ನೀಡಲಿಕ್ಕೆ ತೀರ್ಮಾನ ಮಾಡಲಾಗಿದ್ದು, ಅದರಲ್ಲಿ ಜನಸಂಖ್ಯೆ ಆಧರಿಸಿ ನಮ್ಮ ರಾಜ್ಯಕ್ಕೆ 1,500 ಕೋಟಿ ರೂಪಾಯಿಯನ್ನ ಇದೀಗ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಮುಂದೆ ಬರಲಿದೆ ಎಂದು ತಿಳಿಸಿದ್ದಾರೆ. ಹಾಗೂ ವೀಕ್ಷಕರೇ, ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು, ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿ ತಮ್ಮ ಜೀವನವನ್ನ ಸಾಗಿಸುತ್ತಿರುವವರು, ಕೈಬಂಡಿ ಗಾಡಿ ಮೇಲೆ ವ್ಯಾಪಾರ ಮಾಡುತ್ತಿರುವವರು, ಹೂ ಹಣ್ಣು ತರಕಾರಿ ಮಾರುವವರು, ಹಾಗೂ ಚಿಕ್ಕ ಪುಟ್ಟ ಅಂಗಡಿಯನ್ನ, ಕಿರಣ ಅಂಗಡಿ ಸೇರಿದಂತೆ ಅಂಗಡಿಗಳನ್ನ ಹೊಂದಿರತಕ್ಕಂಥ ಎಲ್ಲಾ ಜನತೆಗೆ ಒಂದು ಗುಡ್ ನ್ಯೂಸ್ ಇದೆ. ಸೊ ಈ ಕೋವಿಡ್ ಲಾಕ್ಡೌನ್ ಇಂದ ತಮ್ಮ ಅಪಾರ ಹಾನಿ ನೋವು ನಷ್ಟವನ್ನ ಅನುಭವಿಸಿದ್ದಾರೆ. ಅದಕ್ಕಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ PM ಸ್ವನಿಧಿ ಯೋಜನೆಯ ಅಡಿಯಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿ 20,000 ರೂಪಾಯಿಯವರೆಗೆ ಸಾಲ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು. ಅದು ಕೂಡ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸ್ನೇಹಿತರೆ. ಹೌದು, ಸೊ ಬಡ್ಡಿ ದರ ಬಹಳ ಕಡಿಮೆ ಇರುತ್ತೆ. ಇನ್ನು ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿಯಿಂದ ಇಂಟ್ರೆಸ್ಟ್ ಕಟ್ಟುವ ಅವಶ್ಯಕತೆ ಇಲ್ಲ.
ಈ ಕುರಿತು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿದ್ದು ಅಧಿಕೃತ ವೆಬ್ಸೈಟ್ ಆದ ಪಿಎಂ ಸ್ವನಿಧಿ ಸ್ಕ್ರೀನ್ನ ಮೇಲೆ ನೋಡುತ್ತಿರಬಹುದು. ಈ ಪಿಎಂ ಸ್ವನಿಧಿ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೀವು ಲಾಗಿನ್ ಮಾಡಿ ನಿಮ್ಮ ಫೋನ್ ನಂಬರ್ ಸೇರಿದಂತೆ ಅಗತ್ಯ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಕೆಲವೇ ದಿನಗಳಲ್ಲಿ ನಿಮಗೆ ಕೇಂದ್ರದಿಂದ 20,000 ರೂಪಾಯಿಯವರೆಗೆ ಹಣ ಸಿಗುತ್ತೆ. ಸೊ ಪ್ರತಿಯೊಬ್ಬರೂ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಹಾಗೂ ಹೊಸ ಮನೆ ನಿರ್ಮಿಸಿಕೊಳ್ಳುತ್ತಿರುವವರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಸೊ ಇದೀಗ ದೇಶದ ಸಾರ್ವಜನಿಕ ಬ್ಯಾಂಕುಗಳು ಸೇರಿದಂತೆ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಬ್ಯಾಂಕುಗಳು ಇದೀಗ ಹೊಸ ಮನೆಯನ್ನ ನಿರ್ಮಿಸಿಕೊಳ್ಳುತ್ತಿರುವವರಿಗೆ ಹೋಮ್ ಲೋನ್ ಅಡಿ ಇದೀಗ ಲೋನ್ ಅನ್ನ ಒದಗಿಸಿ ಕೊಡುತ್ತಿದೆ. ನಿಮ್ಮ ಆದಾಯಕ್ಕೆ ತಕ್ಕಂತೆ 30 ಲಕ್ಷ ರೂಪಾಯಿಯವರೆಗೆ ಇದೀಗ ಗೃಹ ಸಾಲ ಹೋಮ್ ಲೋನ್ ಅನ್ನ ಒದಗಿಸಿ ಕೊಡುತ್ತಿದ್ದು ನೀವು ಯಾವುದೇ ಬ್ಯಾಂಕಿಗೆ ಭೇಟಿ ಕೊಟ್ಟು ಇದೀಗ ಹೋಮ್ ಲೋನ್ ಪಡೆಯಬಹುದು. ಸ್ನೇಹಿತರೆ, ದೇಶದ 15 ಬ್ಯಾಂಕುಗಳಿಂದ ನೀವು ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು. ಅದು ಕೂಡ ಅತಿ ಕಡಿಮೆ ಬಡ್ಡಿ ದರ ಸ್ನೇಹಿತರೆ. ಸೊ ಸ್ಕ್ರೀನ್ ನ ಮೇಲೆ ನೋಡಿಕೊಳ್ಳಿ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮತ್ತು ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI ಬ್ಯಾಂಕ್, HDFC ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಮತ್ತೆ ನೋಡ್ಕೋಬಹುದು IDBI, UKO ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಆಕ್ಸಿಸ್ ಬ್ಯಾಂಕ್ ಸೇರಿದಂತೆ ಕೆನರಾ ಬ್ಯಾಂಕ್, ಈ ರೀತಿ ವಿವಿಧ ಬ್ಯಾಂಕುಗಳಿಂದ ನೀವು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಸೊ ಸ್ಕ್ರೀನ್ನ ಮೇಲೆ ನೋಡಿಕೊಳ್ಳಿ ಅವರ ಬಡ್ಡಿ ದರ. ಸೊ ಶೇಕಡ ಬಡ್ಡಿ ದರ ಎಷ್ಟಿದೆ ಎಂಬುದರ ಕುರಿತು ಕೂಡ ನಿಮಗೆ ಸ್ಕ್ರೀನ್ನ ಮೇಲೆ ಶೋ ಮಾಡ್ತಾ ಇದ್ದೀವಿ. ಹಾಗೂ ವೀಕ್ಷಕರೇ, ಸ್ವಚ್ಛ ಭಾರತ ಯೋಜನೆಯ ಅಡಿ ಶೌಚಾಲಯ ನಿರ್ಮಿಸುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಸ್ವಚ್ಛ ಭಾರತ ಯೋಜನೆಯ ಅಡಿ ಶೌಚಾಲಯವನ್ನು ನಿರ್ಮಿಸಿಕೊಳ್ಳಲು ಇದೀಗ ರಾಜ್ಯ ಸರ್ಕಾರದಿಂದ ಸಿಗುತ್ತಿದ್ದ ಹಣ ಸಹಾಯಧನವನ್ನು ಏರಿಕೆ ಮಾಡಲಾಗಿದೆ. ಗ್ರಾಮೀಣ ಅಭಿವೃದ್ಧಿ ಸಚಿವ KS ಈಶ್ವರಪ್ಪ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಶೌಚಾಲಯ ನಿರ್ಮಾಣಕ್ಕಾಗಿ ಈ ಹಿಂದೆ 15,000 ರೂಪಾಯಿಯನ್ನ ಒದಗಿಸಿ ಕೊಡುತ್ತಿದ್ದವು. ಸೊ ಇದೀಗ 5,000 ರೂಪಾಯಿ ಅಧಿಕ ಸೇರಿ ಒಟ್ಟು 20,000 ರೂಪಾಯಿ ಸಿಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಈ ಯೋಜನೆಯ ಒಂದು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು KS ಈಶ್ವರಪ್ಪ ಅವರು ತಿಳಿಸಿದ್ದಾರೆ. ಹಾಗೂ ರೈತರ ಬ್ಯಾಂಕ್ ಅಕೌಂಟ್ಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿ ಹಣ ಜಮಾವಣೆಯಾಗುವ ಕುರಿತು ದಿನಾಂಕ ಘೋಷಣೆಯಾಗಿದ್ದು, ದಿನಾಂಕವನ್ನು ತಿಳಿಸುವ ಮುನ್ನ ಬನ್ನಿ ಕ್ವಿಕ್ ಆಗಿ ಇವತ್ತಿನ ಗೋಲ್ಡ್ ಅಪ್ಡೇಟ್, ಚಿನ್ನದ ದರದಲ್ಲಿ ಆದ ಬದಲಾವಣೆಯ ಕುರಿತು ಇನ್ಫಾರ್ಮೇಷನ್ ನೋಡಿಕೊಂಡು ಬರೋಣ ಸ್ನೇಹಿತರೆ. ಸೊ ಸ್ಕ್ರೀನ್ನ ಮೇಲೆ ನೋಡುತ್ತಿರಬಹುದು ಟುಡೇ 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್. ವೀಕ್ಷಕರೇ, ಇಂದು ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆಯಾಗಿಲ್ಲ. ಸೊ ನಿನ್ನೆಯ ದರ ಸ್ಥಿರ ಕಾಯ್ದುಕೊಂಡಿದೆ, ಡೈಲಿ ಪ್ರೈಸ್ ಚೇಂಜ್. ಸೊ ನೋಡಿಕೊಳ್ಳಿ ಯಾವುದೇ ರೀತಿಯಿಂದ ಏರಿಕೆ ಆಗಿಲ್ಲ ಮತ್ತು ಇಳಿಕೆಯೂ ಆಗಿಲ್ಲ. ನಿನ್ನೆಯ ದರ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ನಿನ್ನೆಯ ದರ 44,750 ರೂಪಾಯಿ. ಇವತ್ತಿನ ದರ ಕೂಡ ಅದೇ 44,750 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ ವೀಕ್ಷಕರೇ, ಟುಡೇ 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್, 24 ಕ್ಯಾರೆಟ್ನ ಗೋಲ್ಡ್ ಪ್ರೈಸಲ್ಲಿ ಕೂಡ ಯಾವುದೇ ರೀತಿಯಿಂದ ಬದಲಾವಣೆ ಕಂಡು ಬಂದಿಲ್ಲ. ನಿನ್ನೆಯ ದರ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರವು ನಿನ್ನೆಯ ದರ 48,820, ಇವತ್ತಿನ ದರ ಕೂಡ 48,820 ರೂಪಾಯಿ. ಈ ಹಿಂದಿನ ದರ ಸ್ಥಿರ ಕಾಯ್ದುಕೊಂಡಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಚಿನ್ನದ ದರದಲ್ಲಿ ಎಷ್ಟು ಇಳಿಕೆಯಾಗಬೇಕು, ಎಷ್ಟು ಇಳಿಕೆಯಾದರೆ ಎಲ್ಲ ಜನತೆಗೆ ಮತ್ತು ಬಡವರಿಗೆ ಖರೀದಿಸಲು ಅನುಕೂಲ? ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ವೀಕ್ಷಕರೇ, ರೈತರಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನೆಂದರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಇಲ್ಲಿಯ ತನಕ ಎಲ್ಲ ರೈತರ ಬ್ಯಾಂಕ್ ಅಕೌಂಟಿಗೆ 7-8 ಕಂತುಗಳು ಜಮಾವಣೆಯಾಗಿದೆ. ಇದೀಗ ಈ ಯೋಜನೆಯ ಅಡಿ 9ನೇ ಕಂತನ್ನು ಕೇಂದ್ರ ಸರ್ಕಾರ ರೈತರ ಖಾತೆಗೆ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ಅಧಿಕೃತವಾಗಿ ಮಾಹಿತಿ ಬಂದಿದ್ದು, ಸೊ 9ನೇ ಕಂತಿನ 2,000 ರೂಪಾಯಿ ಇದೇ ಆಗಸ್ಟ್ ತಿಂಗಳಿನಿಂದ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಇದೀಗ ಕೇಂದ್ರ ಸರ್ಕಾರವು ಅಧಿಕೃತವಾಗಿ ನೋಟಿಫಿಕೇಶನ್ ಜಾರಿ ಮಾಡಿದೆ.
ನೀವು ಕೂಡ ಈಗಾಗಲೇ ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಲಾಭವನ್ನ ಪಡೆಯುತ್ತಿದ್ದೀರಾ? ಒಂದು ವೇಳೆ ಲಾಭ ಹಣ ಆರ್ಥಿಕ ಸಹಾಯಧನ ಪಡೆಯುತ್ತಿದ್ದರೆ ಇಲ್ಲಿಯವರೆಗೂ ನಿಮ್ಮ ಅಕೌಂಟ್ಗೆ ಎಷ್ಟು ಕಂತುಗಳು ಜಮಾವಣೆಯಾಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾಗಿ ವೀಕ್ಷಕರೇ, ರೈತರಿಗೆ ಇಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿ ಇದೆ. ಸೋ ಕೋವಿಡ್ ನಿಂದ ಮೃತಪಟ್ಟ ಎಲ್ಲಾ ರೈತರ ಬ್ಯಾಂಕ್ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತೆ ಅಂತ ಇದೀಗ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಸೇರಿದಂತೆ ಖಾಸಗಿ ಬ್ಯಾಂಕ್ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಪಡೆದಿರುವ ರೈತರು ಒಂದು ವೇಳೆ ಸಾಲದ ಹೊರೆಯಿಂದ ಕೋವಿಡ್ನಿಂದ ಮೃತಪಟ್ಟಿದ್ದರೆ ಅಂಥವರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತಿದೆ ಎಂದು ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಇಂದು ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಸೋ ಕೊನೆಯದಾಗಿ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳ ಆರಂಭದ ಕುರಿತು ಶಿಕ್ಷಣ ತಜ್ಞರಿಂದ ಮಾಹಿತಿ ಬಂದಿದ್ದು, ರಾಜ್ಯದಲ್ಲಿ ಕೊರೋನಾ ಎರಡನೆಯ ಅಲೆ ಅಬ್ಬರ ದೈನಂದಿನ ಇಳಿಕೆಯಾಗುತ್ತಾ ಬರುತ್ತಿದೆ. ಅದಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಶಾಲಾ ಕಾಲೇಜುಗಳನ್ನು ಆರಂಭಿಸುವುದು ಬಹುತೇಕ ಒಂದು ಒಳ್ಳೆಯ ವಿಚಾರ. ಇದರ ಬೆನ್ನಲ್ಲೇ ಜುಲೈ ಮೂರನೆಯ ವಾರದ ಬಳಿಕ ಶಾಲೆಗಳನ್ನು ಆರಂಭ ಮಾಡುವ ಕುರಿತು ಅಧಿಕೃತವಾಗಿ ಮಾಹಿತಿ ನೀಡುತ್ತೇವೆ ಎಂದು ಶಿಕ್ಷಣ ಇಲಾಖೆ ಮಾಹಿತಿ ನೀಡಿದೆ. ಅದೇ ರೀತಿಯಾಗಿ ಇದೇ ತಿಂಗಳ ಜುಲೈ 19ರ ನಂತರ ಎಲ್ಲ ಡಿಗ್ರಿ ಕಾಲೇಜು ಪದವಿ ಕಾಲೇಜುಗಳನ್ನು ಆರಂಭ ಮಾಡುವ ಕುರಿತು ಕೂಡ ಅಧಿಕೃತವಾಗಿ ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ನೋಡಿದಿರಲ್ಲ ಸ್ನೇಹಿತರೆ, ಇವತ್ತಿನ ಟಾಪ್ ಬ್ರೇಕಿಂಗ್ ಸುದ್ದಿಗಳು ಎಲ್ಲಿ ಏನೇನಾಗಿದೆ ಮತ್ತು ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದೇವೆ. ಆದಷ್ಟು ಈ ಮಾಹಿತಿಯನ್ನು ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.